ಸಿದ್ದರಾಮಯ್ಯಗೆ ಹದಿಮೂರು ಲಕ್ಕಿ ನಂಬರಾ ಲಕ್ಕಿ ನಂಬರ್ ಬಗ್ಗೆ ಸಿದ್ದರಾಮಯ್ಯ ಏನಂತಾರೆ ಯಶಿಕ್ಷರೆ ಸಿದ್ದರಾಮಯ್ಯನವ್ರಿಗೆ ಜ್ಯೋತಿಷ್ಯದಲ್ಲಿ ಅಷ್ಟೇ ನಂಬಿಕೆ ಇಲ್ಲ ಆದರೂ ಕೂಡ ಕಾಕತಾಳಿ ಏನೇನೋ ಗೊತ್ತಿಲ್ಲ ಹದಿಮೂರನೇ ನಂಬರು ಅಂದರೆ ಹದಿಮೂರನೇ ನಂಬರು ಸಿದ್ದರಾಮಯ್ಯನವ್ರಿಗೆ ಲಕ್ಕಿ ನಂಬರಾ ಅನ್ನೋದೊಂದು ಚರ್ಚೆ ಆಗ್ತಾ ಇದೆ ಈ ಮಾತು ಯಾಕೆ ಹೇಳ್ತಿದೆ ಅಂದರೆ ಎರಡು ಸಾವಿರದ ಹದಿಮೂರು ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಸಿ ಎಮ್ ಆಗಿದ್ದರು ಅದು ಸಿ ಎಂ ಆಗಿದ್ದು ಯಾವಾಗಪ್ಪ ಅಂದರೆ ಇದೇ ಮೇ ಹದಿಮೂರನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸಿದರು ಮೇ ಹದಿಮೂರನೇ ತಾರೀಕು ಎರಡು ಸಾವಿರದ ಹದಿಮೂರು ಸೊ ಎರಡು ಸಾವಿರದ ಹದಿಮೂರು ಹದಿಮೂರು ಬಂದಿದೆ ಅಲ್ಲಿ ಮೇ ಹದಿಮೂರನೇ ತಾರೀಕು ಅಲ್ಲೂ ಕೂಡ ಹದಿಮೂರು ಬಂದಿದೆ ಇನ್ನು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬರೋದಾದರೆ ಈ ಬಾರಿ ಚುನಾವಣಾ ಫಲಿತಾಂಶ ಬಂದಿದ್ದು ಮೇ ಹದಿಮೂರನೇ ತಾರೀಕು ಸೊ ಮೇ ಹದಿಮೂರನೇ ತಾರೀಕು ಬಂದಿರೋದ್ರಿಂದ ಮತ್ತೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಿ ಎಮ್ ಆಗುವ ಒಂದು ಅದೃಷ್ಟ ಲಕ್ಕಿ ಬಂದಿದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಿದ್ರೆ ಎರಡು ಸಾವಿರದ ಹದಿಮೂರು ಇಯರ್ ಆಗಿರ್ಬೋದು ಮೇ ಹದಿಮೂರು ಡೇಟ್ ಆಗಿರ್ಬೋದು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರ ಮೇ ಹದಿಮೂರು ರಿಸಲ್ಟ್ ಬಂದದ ಡೇಟ್ ಆಗಿರ್ಬೋದು ಎಲ್ಲವೂ ಕೂಡ ತರ್ಟೀನ್ 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 ಅನ್ನೋದಿದೆ ಇನ್ನೂ ವಿಶೇಷ ಏನಪ್ಪ ಅಂದರೆ ಸಿದ್ದರಾಮಯ್ಯವ್ರು ಈವರೆಗೆ ಹದಿಮೂರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಏನು ಸರ್ ಇದು ನಿಮಗೇನು ಹದಿಮೂರನೇ ತ ಅಂದರೆ ಹದಿಮೂರನೇ ನಂಬರ್ ತುಂಬ ಲಕ್ಕಿ ನಂಬರ ಅಂತ ಸಿದ್ದರಾಮಯ್ಯವ್ರು ಕೇಳಿದ್ರೆ ಏಯ್ ಅವೆಲ್ಲ ನನಗೆಲ್ಲ ಏನು ಅವೆಲ್ಲ ನಂಬೋದಿಲ್ಲ ಅದೇನು ಕಾಕತ್ತಾಳೆ ಏನೋ ಗೊತ್ತಿಲ್ಲಪ್ಪ ಏನೋ ಬಂದಿದೆ ಅಷ್ಟೇ ಇಷ್ಟೆಲ್ಲ ಏನು ಜ್ಯೋತಿಷ್ಯ ನಂಬರು ಅದೃಷ್ಟ ನಂಬರು ಲಕ್ಕಿ ನಂಬರು ಇವೆಲ್ಲವೂ ಕೂಡ ನಂಬಲ್ಲ ಅಂತ ಸಿದ್ರಾಮಯ್ಯನವರು ಹೇಳ್ತಿದ್ದಾರೆ ಬಟ್ ಕಾಕತಾಳೀಯವೋ ಏನೋ ಗೊತ್ತಿಲ್ಲ ಹದಿಮೂರನೇ ನಂಬರ್ ಸಿದ್ದರಾಮಯ್ಯವ್ರಿಗೆ ಲಕ್ಕಿ ನಂಬರಾ ಅನ್ನೋದು ಚರ್ಚೆ ಆಗ್ತಾಯಿದೆ ಈಗ ಯಾಕಂದರೆ ಈಗ ಬಂದಿರ್ತಕ್ಕಂಥ ನಂಬರ್ಸ್ ಹಂಗಿದೆ ಸೊ ಚುನಾವಣೆ ಘೋಷಣೆ ಆದಾಗಿಂದ ಹಿಡಿದು ಹಿಂದೆ ಸಿ ಎಂ ಆದಂಥ ಸಂದರ್ಭದಿಂದ ಇದು ನೋಡಿದಾಗ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದು ಕಳೆದ ಬಾರಿ ಸಿ ಎಂ ಆದಾಗಲೂ ಕೂಡ ಹದಿಮೂರನೇ ತಾರೀಕು ಅವರು ಸಿ ಎಮ್ ಆಗಿದ್ದರು ಈ ಬಾರಿ ಹದಿಮೂರನೇ ತಾರೀಕು ರಿಸಲ್ಟ್ ಬಂದಿದೆ ಸಿ ಬೇರೆ ದಿನ ಆಗ್ತಿರ್ಬೋದು ಬಟ್ ರಿಸಲ್ಟ್ ಬಂದಿದೆ ಹದಿಮೂರನೇ ತ ಹದಿಮೂರನೇ ತಾರೀಕು ಹೀಗಾಗಿ ಸಿದ್ದರಾಮಯ್ಯನಿಗೆ ಲಕ್ಕಿ ನಂಬರ್ ಹದಿಮೂರ ಸೊ ನಿಮ್ಮ ಪ್ರಕಾರ ಹದಿಮೂರು ಸಿದ್ದರಾಮಯ್ಯ ಲಕ್ಕಿ ನಂಬರ ಅಥವಾ ಸುಮ್ಮನೆ ಕಾಕತಾಳೆಯಾಗೆ ಇದು ಬಂದಿದೆಯಾ ಅಂತ ನಿಮ್ಗೆ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ